ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯಾ ಕಾಂಡದಲ್ಲಿ ಭರದ್ವಾಜನು ಭರತನಿಗೂ ಅವನ ಸೈನ್ಯಕ್ಕೂ ಆತಿಥ್ಯವನ್ನು ನಡೆಸಿದುದು ಎಂಬ 91ನೆಯ ಅಧ್ಯಾಯಕ್ಕೆ ಸ್ವಾಗತ. ಹೀಗೆ ಭರತನು ತನ್ನ ಪರಿವಾರಗಳೊಡಗೂಡಿ ಆ ರಾತ್ರಿಯನ್ನು ಅಲ್ಲಿಯೇ ಕಳೆಯಬೇಕೆಂದು, ಅಂದರೆ ಭರದ್ವಾಜ ಮುನಿಯ ಆಶ್ರಮದಲ್ಲಿಯೇ ಕಳೆಯಬೇಕೆಂದು ನಿಶ್ಚಯಿಸಿದ ಮೇಲೆ ಆತನನ್ನು ನೋಡಿ ಭರದ್ವಾಜ ಮುನಿಯು, ವತ್ಸ ಭರತನೇ, ಈ ರಾತ್ರಿಗೆ ನೀನು ಸಪರಿವಾರನಾಗಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಎಂದು ಕೇಳಿಕೊಂಡನು. ಅದಕ್ಕೆ ಆ ಭರತನು ಋಷಿಯನ್ನು ನೋಡಿ, ಆರ್ಯನೇ, ನೀನು ಮಾಡಬೇಕಾದ ಸತ್ಕಾರಗಳೆಲ್ಲವೂ ಆಗಲೇ ನನಗೆ ಸೇರಿರುವವಲ್ಲವೇ? ಕಾಡಿನಲ್ಲಿರುವ ನಿಮ್ಮಂತಹವರು ನಡೆಸಬೇಕಾದ ಅರ್ಘ್ಯಪಾದ್ಯಗಳೇ ಮೊದಲಾದವುಗಳ ಹೊರತು ವಿವಿಕ್ತವಾದ ಈ ಸ್ಥಳದಲ್ಲಿ ಇನ್ನು ಬೇರೆ ಯಾವುದು ತಾನೇ ಸಾಧ್ಯವು? ಇಲ್ಲಿ ನಡೆಸುವುದಕ್ಕೆ ಸಾಧ್ಯವಾದ ಅಲ್ಪ ಸ್ವಲ್ಪ ಸತ್ಕಾರಗಳನ್ನು ನೀವು ನಡೆಸಿಯೇ ಬಿಟ್ಟಿರುವಿರಿ, ಇನ್ನೇನು ಎಂದನು. ಅದಕ್ಕೆ ಆ ಭರದ್ವಾಜನು ಮಂದಹಾಸವನ್ನು ತೋರಿಸುತ್ತಾ, ವತ್ಸನೆ, ನನ್ನಲ್ಲಿ ನಿನಗೆ ಪ್ರೀತಿ ಇರುವುದೆಂಬುದನ್ನು ಚೆನ್ನಾಗಿ ಬಲ್ಲೆನು. ಕೇವಲ ವಾಂಗ್ಮಾತ್ರದಿಂದ ಉಪಚರಿಸಿದರೂ ನೀನು ಸಂತೋಷಿಸತಕ್ಕವನೆಂಬುದನ್ನು ನಾನು ಬಲ್ಲೆನು. ಆದರೆ ಈ ನಿನ್ನ ದೊಡ್ಡ ಸೇನೆಗೂ ತಕ್ಕ ಔತಣವನ್ನು ಮಾಡಬೇಕೆಂದು ಅಪೇಕ್ಷಿಸುವೆನು. ನಿನ್ನ ಪ್ರೀತಿಗೆ ತಕ್ಕಂತೆ ನೀನು ಇದಕ್ಕೆ ಅನುಮತಿಸಬೇಕು. ಎಲೈ ಪುರುಷ ಶ್ರೇಷ್ಠನೇ, ನಿನ್ನ ಸೈನ್ಯವನ್ನು ಬಹುದೂರದಲ್ಲಿಯೇ ನಿಲ್ಲಿಸಿ ನೀನು ಮಾತ್ರ ಇಲ್ಲಿಗೆ ಬಂದುದೇಕೆ? ಅವರನ್ನು ಇಲ್ಲಿಗೇಕೆ ಕರೆತರಲಿಲ್ಲ? ನಿನ್ನ ಸೇನೆಯೊಡನೆಯೇ ಇಲ್ಲಿಗೆ ಬರಬಹುದಾಗಿತ್ತಲ್ಲವೇ ಎಂದನು. ಆಗ ಭರತನು ಆ ಮಹರ್ಷಿಗೆ ಕೈಮುಗಿದು ನಿಂತು, ಎಲೈ ಪೂಜ್ಯನೇ, ನಿಮ್ಮಲ್ಲಿ ಅಪಚಾರ ಪಡಬಾರದೆಂಬ ಭಯಕ್ಕಾಗಿ ನಾನು ಸೈನ್ಯದೊಡನೆ ಇಲ್ಲಿಗೆ ಬರಲಿಲ್ಲ. ಎಲೈ ಮಹಾತ್ಮನೇ, ರಾಜನಾಗಲಿ ರಾಜಪುತ್ರನಾಗಲಿ ಸೈನ್ಯದೊಡನೆ ಪ್ರಯಾಣ ಮಾಡುತ್ತಿರುವ ಕಾಲದಲ್ಲಿ ಋಷ್ಯಾಶ್ರಮವನ್ನು ಕಂಡಾಗ ಸೈನ್ಯವನ್ನು ದೂರದಲ್ಲಿಯೇ ನಿಲ್ಲಿಸಬೇಕಾದುದು ಧರ್ಮವಲ್ಲವೇ? ಅಥವಾ ಆ ದಾರಿಯನ್ನೇ ಬಿಟ್ಟು ಬೇರೆ ದಾರಿಯಿಂದ ಹೋಗಬೇಕು? ಈಗ ನನ್ನೊಡನೆ ಬಂದಿರುವ ಸೈನ್ಯವಾದರೂ ಅಪಾರವಾಗಿರುವುದು. ಅದರಲ್ಲಿ ಅನೇಕ ಜಾತ್ಯಶ್ವಗಳು, ಕಾಲಾಳುಗಳು, ಮದಿಸಿದ ಆನೆಗಳು ಅಸಂಖ್ಯಾತವಾಗಿರುವವು. ಆ ನನ್ನ ಸೈನ್ಯವನ್ನು ನಿಲ್ಲಿಸಿದರೆ ಬಹುವಿಸ್ತಾರವಾದ ಭೂಪ್ರದೇಶವೆಲ್ಲವೂ ದಟ್ಟವಾಗಿ ತುಂಬಿ ಹೋಗುವುದು. ಆ ಸೇನೆಯೆಲ್ಲವನ್ನು ಇಲ್ಲಿಗೆ ಕರೆತಂದರೆ ಆಶ್ರಮ ವೃಕ್ಷಗಳನ್ನು, ಇಲ್ಲಿನ ಕೊಳಗಳನ್ನು ಕೆಡಿಸಿಬಿಡುವವು. ಈ ಕಾರಣದಿಂದಲೇ ಸೈನ್ಯವನ್ನು ದೂರದಲ್ಲಿಯೇ ನಿಲ್ಲಿಸಿ ನಾನೊಬ್ಬನೇ ಇಲ್ಲಿಗೆ ಬಂದೆನು ಎಂದನು. ಆಗ ಭರದ್ವಾಜನು ಭರತನನ್ನು ನೋಡಿ, ವತ್ಸನೆ, ಚಿಂತೆಯಿಲ್ಲ, ಆ ಸೈನ್ಯವನ್ನು ಇಲ್ಲಿಗೆ ಕರೆಸು ಎಂದನು. ಹೀಗೆ ಭರದ್ವಾಜನು ಆಜ್ಞಾಪಿಸಿದ ಮೇಲೆ ಭರತನು ತನ್ನ ಸೈನ್ಯವನ್ನು ಆಶ್ರಮಕ್ಕೆ ಕರೆಸಿದನು. ಆಮೇಲೆ ಭರದ್ವಾಜನು ಅಗ್ನಿಶಾಲೆಯನ್ನು ಪ್ರವೇಶಿಸಿ ಮೂರಾವರ್ತಿ ಆಚಮನವನ್ನು ಮಾಡಿ ಬಾಯಿಯನ್ನು ಒರೆಸಿಕೊಂಡು, ಈ ಸೇನೆಗಳಿಗೆ ಆತಿಥ್ಯವನ್ನು ನಡೆಸಬೇಕೆಂದಿರುವೆನು. ಅದಕ್ಕೆ ದೇವಶಿಲ್ಪಿಯಾದ ವಿಶ್ವಕರ್ಮನು ನಡೆಸಬೇಕಾದ ಕಾರ್ಯಗಳೆಲ್ಲವನ್ನೂ ನಡೆಸಲಿ. ಹಾಗೆಯೇ ಯಮ, ವರುಣ, ಕುಬೇರರೆಂಬ ಮೂವರು ದಿಕ್ಪಾಲಕರು ಇಲ್ಲಿ ಸನ್ನಿಹಿತರಾಗಿರಲಿ. ದೇವೇಂದ್ರನೇ ಮೊದಲಾದ ದೇವತೆಗಳು ಸಿದ್ಧರಾಗಿ ಬರಲಿ. ಈಗ ನಾನು ಆತಿಥ್ಯವನ್ನು ನಡೆಸುವ ವಿಷಯದಲ್ಲಿ ಅವರವರು ನಡೆಸಬೇಕಾದ ಅನ್ನಪಾನಾದಿಗಳನ್ನು ಸಿದ್ಧಪಡಿಸಲಿ. ಭೂಮಿಯಲ್ಲಿಯೂ ಅಂತರಿಕ್ಷದಲ್ಲಿಯೂ ಪೂರ್ವಾಭಿಮುಖವಾಗಿಯೂ ಪಶ್ಚಿಮಾಭಿಮುಖವಾಗಿಯೂ ಪ್ರವಹಿಸುವ ಸಮಸ್ತ ನದಿಗಳು ಒಟ್ಟಾಗಿ ಇಲ್ಲಿಗೆ ಬಂದು ಕೂಡಲಿ. ಅವುಗಳಲ್ಲಿ ಕೆಲವು ಖರ್ಜೂರಾದಿಗಳಿಂದ ಉತ್ಪನ್ನವಾಗುವ ಮೈರೇಯವೆಂಬ ಮದ್ಯವನ್ನು, ಮತ್ತೆ ಕೆಲವು ಗೌಡಿ, ಪೈಷ್ಟಿ, ಮಾಧ್ವಿಗಳೆಂಬ ಮೂರು ಬಗೆಯುಳ್ಳ ಸುರ ಎಂಬ ಮದ್ಯವನ್ನು, ಇನ್ನು ಕೆಲವು ಕಬ್ಬಿನ ರಸದಂತೆ ಸವಿಯಾದ ಶೀತಳ ಜಲವನ್ನು ಒದಗಿಸಿಕೊಡಲಿ. ಈ ಸೈನಿಕರ ಮನಸ್ಸಂತೋಷಾರ್ಥವಾಗಿ ದೇವ ಗಂಧರ್ವ ಜಾತಿಗೆ ಸೇರಿದ ವಿಶ್ವಾವಸು, ಹಾಹಾ ಹೂಹು ಮೊದಲಾದ ಗಂಧರ್ವರೆಲ್ಲರೂ ಬಂದು ಗಾನ ಮಾಡಲಿ. ಹಾಗೆಯೇ ದೇವಜಾತಿಗೆ ಸೇರಿದ ಅಪ್ಸರ ಸ್ತ್ರೀಯರು ಬಂದು ಸಿದ್ಧರಾಗಲಿ.
ಮತ್ತು ಈ ಸೈನಿಕರ ಮುಂದೆ ನಾಟ್ಯ ಮಾಡುವುದಕ್ಕಾಗಿ ಘೃತಾಚಿ, ವಿಶ್ವಾಚಿ, ಮಿಶ್ರಕೇಶಿ, ಪಲಂಬುಸೆ, ನಾಗದಂತೆ, ಹೇಮೆ, ಪರ್ವತವಾಸಿನಿಯಾದ ಹಿಮೆ ಮುಂತಾದ ದೇವಲೋಕದ ನರ್ತಕಿಯರೆಲ್ಲರೂ ಬಂದು ಸಿದ್ಧರಾಗಿರಲಿ. ದೇವೇಂದ್ರನನ್ನು ಉಪಚರಿಸತಕ್ಕ ಅಪ್ಸರ ಸ್ತ್ರೀಯರು, ಚತುರ್ಮುಖ ಬ್ರಹ್ಮನನ್ನು ಉಪಚರಿಸತಕ್ಕ ಅಪ್ಸರ ಸ್ತ್ರೀಯರು ತಮ್ಮ ನೃತ್ಯ ಗೀತಾದಿ ಉಪಕರಣಗಳೊಡನೆ ತಮ್ಮ ಗಾನ ಶಿಕ್ಷಕನಾದ ತುಂಬುರುವಿನೊಡಗೂಡಿ ಬಂದು ಸಿದ್ಧರಾಗಿರಲಿ. ಮತ್ತು ಸರ್ವೋತ್ತಮವಾದ ವಸ್ತ್ರಾಭರಣಗಳನ್ನೇ ತನ್ನಲ್ಲಿರುವ ಎಲೆಗಳನ್ನಾಗಿಯೂ ದಿವ್ಯ ಸ್ತ್ರೀಯರನ್ನೇ ಫಲಗಳನ್ನಾಗಿಯೂ ಪಡೆದು ಉತ್ತರ ಪ್ರದೇಶದಲ್ಲಿ ದೇವತಾರ್ಹವಾಗಿ ಪ್ರಕಾಶಿಸುತ್ತಿರುವ ಕುಬೇರೋದ್ಯಾನವೇ ಇಲ್ಲಿಗೆ ಬಂದು ಸನ್ನಿಹಿತವಾಗಲಿ. ಪೂಜ್ಯನಾದ ಚಂದ್ರನು ಇಲ್ಲಿ ಬಂದು ಭಕ್ಷ್ಯ, ಭೋಜ್ಯ, ಚೋಷ್ಯ, ಲೇಹ್ಯಗಳೆಂಬ ನಾಲ್ಕು ವಿಧವಾದ ಅನ್ನಗಳನ್ನು ವಿಶೇಷವಾಗಿ ನಾನಾ ಬಗೆಯಾಗಿ ಸಿದ್ಧಪಡಿಸಿಡಲಿ. ಮತ್ತು ಸಮಸ್ತ ಔಷಧಿಗಳಿಗೂ ಒಡೆಯನಾದ ಆ ಚಂದ್ರನು ಗಿಡಗಳಿಂದ ಆಗಲೇ ಉದುರಿದ ವಿಚಿತ್ರ ವಿಚಿತ್ರಗಳಾದ ಪುಷ್ಪಮಾಲಿಕೆಗಳನ್ನು, ಸುರೆ ಮೊದಲಾದ ಪಾನದ್ರವ್ಯಗಳನ್ನು, ಬಗೆ ಬಗೆಯಾದ ಮಾಂಸಗಳನ್ನು ಒದಗಿಸಲಿ ಎಂದು ಆಹ್ವಾನ ಮಂತ್ರಗಳನ್ನು ಜಪಿಸಿದನು. ಹೀಗೆ ಸರ್ವೋತ್ತಮವಾದ ಯೋಗ ಬಲದಿಂದ ಎಣೆಯಿಲ್ಲದ ತೇಜಸ್ಸುಳ್ಳವನಾದ ಆ ಭರದ್ವಾಜನು ಶಿಕ್ಷಾಶಾಸ್ತ್ರವನ್ನು ಅನುಸರಿಸಿ ಸ್ವರಗಳನ್ನು ಸ್ವಚ್ಛವಾಗಿಯೂ ನಿರ್ದೋಷವಾಗಿಯೂ ಉಚ್ಚರಿಸುತ್ತಾ ಪೂರ್ವಾಭಿಮುಖವಾಗಿ ಕೈಮುಗಿದು ನಿಂತು ಆಯಾ ಮಂತ್ರಗಳನ್ನು ಜಪಿಸಿ ಧ್ಯಾನಿಸುತ್ತಿದ್ದನು. ಈ ಧ್ಯಾನದಲ್ಲಿ ಇರುವಾಗಲೇ ಆಯಾ ದೇವತೆಗಳು ಬೇರೆ ಬೇರೆಯಾಗಿ ಆಶ್ರಮಕ್ಕೆ ಬಂದು ಸೇರಿದರು. ಆ ಕ್ಷಣವೇ ಸುಗಂಧ ಶೀತಲವಾದ ವಾಯುವು ಮಲಯ ದರ್ದುರಗಳೆಂಬ ಬೆಟ್ಟಗಳ ಮೇಲೆ ಬೀಸಿ ಸುಗಂಧ ಸಾರವನ್ನು ಹೊತ್ತು ಆ ಸೈನಿಕರ ಮೈಗೆ ಹಿತಕರವಾಗಿರುವಂತೆ ತಾಪಶಾಂತಿಯನ್ನುಂಟು ಮಾಡಿ ಅವರ ಮೈಯೊಳಗಿನ ಬೆವರನ್ನು ಆರಿಸುತ್ತಾ ಮೆಲ್ಲಗೆ ಬೀಸಲಾರಂಭಿಸಿತು. ಆಕಾಶದಿಂದ ದೇವತೆಗಳು ಎಡಬಿಡದೆ ಪುಷ್ಪವೃಷ್ಟಿಗಳನ್ನು ಸುರಿಸುತ್ತಿದ್ದರು. ನಾಲ್ಕು ಕಡೆಗಳಿಂದಲೂ ದೇವ ದುಂದುಭಿಗಳು ಮೊಳಗುತ್ತಿದ್ದವು. ಸುಖಸ್ಪರ್ಶವಾದ ಗಾಳಿಯು ಬೀಸುತ್ತಿತ್ತು. ಒಂದು ಕಡೆಯಲ್ಲಿ ಅಪ್ಸರ ಸ್ತ್ರೀಯರು ಕುಣಿಯುತ್ತಿದ್ದರು, ಮತ್ತೊಂದು ಕಡೆಯಲ್ಲಿ ದೇವ ಗಂಧರ್ವರು ವೀಣೆಗಳನ್ನು ನುಡಿಸುತ್ತಿದ್ದರು. ಇಂಪಾದ ಈ ಮಂಗಳ ವಾದ್ಯ ಧ್ವನಿಗಳೆಲ್ಲವೂ ಭೂಮ್ಯಾಕಾಶಗಳೆಲ್ಲವನ್ನೂ ವ್ಯಾಪಿಸಿ ಜನಗಳ ಕಿವಿಯಲ್ಲಿ ತುಂಬಿ ಆಪ್ಯಾಯನವನ್ನುಂಟು ಮಾಡುತ್ತಿತ್ತು. ಶ್ರುತಿಯಲ್ಲಿ ಲಯಿಸಿ ತಾಳಕ್ರಮವನ್ನು ಅನುಸರಿಸಿ ಹಾಡುತ್ತಿದ್ದ ಗಾನಗಳೆಲ್ಲವೂ ಅತ್ಯಾನಂದವನ್ನು ಉಂಟು ಮಾಡುತ್ತಿದ್ದವು. ಹೀಗೆ ಕಿವಿಗಿಂಪಾದ ದಿವ್ಯ ಗಾನಗಳೆಲ್ಲವೂ ಸ್ವಲ್ಪ ಹೊತ್ತಿನವರೆಗೆ ನಡೆದು ನಿಂತು ಹೋದ ಮೇಲೆ ಭರತನ ಸೈನಿಕರಿಗೆ ವಿಶ್ವಕರ್ಮನ ಶಿಲ್ಪ ಚಮತ್ಕಾರವು ಅಲ್ಲಲ್ಲಿ ಕಣ್ಣಿಗೆ ಗೋಚರಿಸಿತು. ಆಶ್ರಮದಲ್ಲಿ ಸೈನಿಕರು ಇಳಿದಿದ್ದ ಪ್ರದೇಶಕ್ಕೆ ಸುತ್ತಲೂ ಐದು ಗಾವುದಗಳವರೆಗೆ ಸ್ವಲ್ಪವಾದರೂ ಹಳ್ಳ ತಿಟ್ಟುಗಳಿಲ್ಲದೆ ಸಮಭೂಮಿಯಾಗಿ ಪರಿಣಮಿಸಿತು. ಅಲ್ಲಿ ನೀಲರತ್ನ ವೈಡೂರ್ಯಗಳಿಂದ ಕೆತ್ತಿದಂತೆ ವಿಧ ವಿಧವಾದ ಗರಿಕೆ ಹುಲ್ಲುಗಳು ಭೂಪ್ರದೇಶಗಳೆಲ್ಲವನ್ನೂ ಮುಚ್ಚಿಕೊಂಡು ದಟ್ಟವಾಗಿ ಬೆಳೆದಿದ್ದವು. ಬಿಲ್ವ, ಬೇಲ, ಹಲಸು, ದಾಳಿಂಬ, ನೆಲ್ಲಿ, ಮಾವು ಮೊದಲಾದ ಫಲವೃಕ್ಷಗಳೆಲ್ಲವೂ ಫಲಭರಿತಗಳಾಗಿ ಆ ಪ್ರದೇಶದ ಸುತ್ತಲೂ ತುಂಬಿ ಹೋದವು. ಭಾರದ್ವಾಜ ಮಹರ್ಷಿಯ ಕೋರಿಕೆಯಂತೆ ಉತ್ತರ ಕುರುದೇಶಗಳಿಂದ ಭೋಗಾರ್ಹವಾದ ಚೈತ್ರರಥವೆಂಬ ಉದ್ಯಾನವನವೇ ಅಲ್ಲಿಗೆ ಪ್ರತ್ಯಕ್ಷವಾಗಿ ಬಂದು ಸೇರಿತು. ಅನೇಕ ತೀರ ವೃಕ್ಷಗಳೊಡನೆ ಸಮಸ್ತ ದಿವ್ಯ ನದಿಗಳು ಅಲ್ಲಿ ಬಂದು ಪ್ರವಹಿಸುತ್ತಿದ್ದವು. ಸುಣ್ಣದಿಂದ ಬೆಳಗಿ ಬಿಳುಪಾದ ಚತುಶಾಲೆಗಳು, ಆನೆ ಕುದುರೆ ಲಾಯಗಳು, ಮಹೋನ್ನತಗಳಾದ ಉಪ್ಪರಿಗೆಗಳು, ಗೋಪುರಗಳು, ಹೊರಬಾಗಿಲುಗಳು ಗೋಚರಿಸಿದವು. ಬಿಳಿ ಮೇಘದಂತೆ ಮಹಾಗಂಭೀರವಾಗಿ ಹೊಳೆಯುತ್ತಿರುವ ಮತ್ತು ಉತ್ತಮವಾದ ಬಾಗಿಲುಳ್ಳ ಒಂದು ಅರಮನೆಯು ಅಲ್ಲಿ ಉದ್ಭವಿಸಿತು. ಈ ಅರಮನೆಯ ಸುತ್ತಿನ ಪ್ರಾಕಾರಗಳೆಲ್ಲವೂ ಪುಷ್ಪ ಮಾಲಿಕೆಗಳಿಂದ ಅಲಂಕರಿಸಲ್ಪಟ್ಟು ಧೂಪ ದೀಪ ಚಂದನಾದಿಗಳಿಂದ ಸುವಾಸಿತವಾಗಿ ಮಾಡಲ್ಪಟ್ಟಿದ್ದವು. ಮತ್ತು ಅದು ನೂಲಳತೆಗೆ ಸರಿಯಾಗಿ ಸ್ವಲ್ಪವೂ ವ್ಯತ್ಯಾಸವಿಲ್ಲದೆ ಚತುರಶ್ರಾಕಾರವಾಗಿ ವಿಸ್ತಾರವಾಗಿ ಉತ್ತಮವಾದ ಹಾಸಿಗೆಗಳಿಂದಲೂ ಅಸ್ತರಣಗಳಿಂದಲೂ ವಾಹನಗಳಿಂದಲೂ ತುಂಬಿದುದಾಗಿತ್ತು. ಅಲ್ಲಿ ಷಡ್ರಸೋಪೇತಗಳಾದ ಭೋಜನ ಪದಾರ್ಥಗಳು, ಉತ್ತಮವಾದ ವಸ್ತ್ರಗಳು ತುಂಬಿದ್ದವು. ಅಪೂಪಾದಿ ಅನ್ನ ರಾಶಿಗಳು ಸಿದ್ಧವಾಗಿದ್ದವು. ಅಲ್ಲಿ ಪಾತ್ರೆಗಳೆಲ್ಲವೂ ಚೆನ್ನಾಗಿ ತೊಳೆಯಲ್ಪಟ್ಟು ನಿರ್ಮಲವಾಗಿ ಹೊಳೆಯುತ್ತಿದ್ದವು. ಇದೇ ಅಲ್ಲದೆ
ಅಲ್ಲಲ್ಲಿ ಭೋಜನ ಸ್ನಾನಾದಿಗಳಿಗೆ ತಕ್ಕ ಆಸರೆಗಳೆಲ್ಲವೂ ಕ್ರಮವಾಗಿ ಪ್ರತ್ಯೇಕ ಪ್ರತ್ಯೇಕವಾಗಿ ಏರ್ಪಡಿಸಲ್ಪಟ್ಟಿದ್ದವು. ಭಾಗ್ಯಲಕ್ಷ್ಮಿಗೆ ಇದೇ ನಿತ್ಯಾಶ್ರಯವಾಗಿ ತೋರುತ್ತಿತ್ತು. ಉತ್ತಮವಾದ ಮೇಲು ಹೊದ್ದಿಕೆಗಳಿಂದ ಕೂಡಿದ ಅಮೂಲ್ಯವಾದ ಶಯನಗಳು ಅಲ್ಲಲ್ಲಿ ಸಿದ್ಧವಾಗಿದ್ದವು. ಹೀಗೆ ಇವೆಲ್ಲವೂ ಸಿದ್ಧವಾಗಿರಲು ಮಹಾಬಾಹುವಾದ ಭರತನು ಭರದ್ವಾಜ ಮಹರ್ಷಿಯ ಅಪ್ಪಣೆಯ ಮೇಲೆ ರತ್ನಪೂರ್ಣವಾದ ಆ ಮನೆಯನ್ನು ಪ್ರವೇಶಿಸಿದನು. ಪುರೋಹಿತರು ಮಂತ್ರಿಗಳು ಆ ಭರತನನ್ನು ಹಿಂಬಾಲಿಸಿ ಹೋದರು. ಹೀಗೆ ಪ್ರವೇಶಿಸಿದೊಡನೆಯೇ ಅವರೆಲ್ಲರೂ ಅರಮನೆಯ ಕಟ್ಟಡದ ಚಮತ್ಕಾರವನ್ನು ನೋಡಿ ಪರಮಾನಂದ ಭರಿತರಾಗಿ ಆಶ್ಚರ್ಯಪಡುತ್ತಿದ್ದರು. ಭರತನು ಅಲ್ಲಿದ್ದ ದಿವ್ಯ ಸಿಂಹಾಸನವನ್ನು, ಚಾಮರವನ್ನು, ರಾಜಯೋಗ್ಯವಾದ ಶ್ವೇತಛತ್ರವನ್ನು ನೋಡಿ ರಾಜನಂತೆಯೇ ಅದನ್ನು ಗೌರವಿಸಿ ಮಂತ್ರಿಗಳೊಡನೆ ಪ್ರದಕ್ಷಿಣ ಮಾಡಿದನು. ಮತ್ತು ಆ ರಾಜಸಿಂಹಾಸನದ ಮೇಲೆ ರಾಮನು ಕುಳಿತಿರುವಂತೆ ಮನಸ್ಸಿನಲ್ಲಿ ಭಾವಿಸಿಕೊಂಡು ಅದರ ಮುಂದೆ ನಿಂತು ನಮಸ್ಕರಿಸಿ ಅಲ್ಲಿದ್ದ ಚಾಮರವನ್ನು ಕೈಯಲ್ಲಿ ತೆಗೆದುಕೊಂಡು ಆ ರಾಜಪೀಠದ ಕೆಳಭಾಗದಲ್ಲಿ ಮಂತ್ರಿಗಳು ಕುಳಿತಿರತಕ್ಕ ಒಂದಾನೊಂದು ಆಸನದ ಮೇಲೆ ಕುಳಿತುಕೊಂಡನು. ಆಮೇಲೆ ಕ್ರಮವಾಗಿ ಮಂತ್ರಿ ಪುರೋಹಿತಾದಿಗಳೆಲ್ಲರೂ ತಮ್ಮ ತಮ್ಮ ಉಚಿತಾಸನಗಳಲ್ಲಿ ಕುಳಿತುಕೊಂಡರು. ಆಮೇಲೆ ಸೇನಾಧಿಪತಿಯು, ಶಿಬಿರ ನಾಯಕನು ತಮ್ಮ ಪೀಠಗಳಲ್ಲಿ ಕುಳಿತರು. ಒಂದು ಮುಹೂರ್ತ ಕಾಲದೊಳಗಾಗಿಯೇ ಪಾಯಸದ ಸಾರವುಳ್ಳ ನದಿಗಳು ಭರತನ ಮುಂದೆ ಪ್ರವಹಿಸಲಾರಂಭಿಸಿದವು. ಆ ನದಿಗಳ ಎರಡು ತೀರಗಳಲ್ಲಿಯೂ ಈ ಭರದ್ವಾಜ ಋಷಿಯ ಮಹಿಮೆಯಿಂದ ಅತಿ ಮನೋಹರಗಳಾದ ದಿವ್ಯ ಗ್ರಹಗಳು ಉದ್ಭವಿಸಿದವು. ಆ ಕ್ಷಣವೇ ಬ್ರಹ್ಮನಿಂದ ಕಳುಹಿಸಲ್ಪಟ್ಟ ದಿವ್ಯಾಭರಣ ಭೂಷಿತರಾದ 20,000 ಅಪ್ಸರ ಸ್ತ್ರೀಯರು ಬಂದು ನೆರೆದರು. ಹಾಗೆಯೇ ಕುಬೇರನಿಂದ ಕಳುಹಿಸಲ್ಪಟ್ಟು ಸ್ವರ್ಣಾಭರಣಗಳಿಂದಲೂ, ರತ್ನದ ಒಡವೆಗಳಿಂದಲೂ, ಮುತ್ತಿನ ಹಾರಗಳಿಂದಲೂ, ಹವಳದ ಸರಗಳಿಂದಲೂ ಅಲಂಕರಿಸಲ್ಪಟ್ಟ 20,000 ಮಂದಿ ಯಕ್ಷಿಣಿಯರು ಬಂದು ಸೇರಿದರು. ಯಾವ ಸ್ತ್ರೀಯರನ್ನು ಒಂದಾವರ್ತಿ ಒಪ್ಪಿಕೊಂಡ ಮಾತ್ರಕ್ಕೆ ಮನುಷ್ಯನು ಹುಚ್ಚು ಹಿಡಿದವನಂತೆ ಮರುಳಾಗುವನು, ಅಂತಹ 20,000 ಮಂದಿ ಅಪ್ಸರ ಸ್ತ್ರೀಯರು ದೇವೇಂದ್ರನಿಂದ ಕಳುಹಿಸಲ್ಪಟ್ಟು ನಂದನವನ್ನು ಬಿಟ್ಟು ಬಂದರು. ಹಾಗೆಯೇ ನಾರದ, ತುಂಬುರು, ಗೋಪರೆಂಬ ಸೂರ್ಯತೇಜಸ್ಸುಳ್ಳ 3 ಗಂಧರ್ವ ಶ್ರೇಷ್ಠರು ಭರತನ ಮುಂದೆ ನಿಂತು ಗಾನ ಮಾಡಲಾರಂಭಿಸಿದರು. ಆಲಂಬುಸೆ, ಮಿತ್ರಕೇಶಿ, ಪುಂಡರೀಕೆ, ವಾಮನೆ ಮುಂತಾದ ದೇವವೇಶ್ಯರೆಲ್ಲರೂ ಭರದ್ವಾಜನ ಪೂರಣೆಯಿಂದ ಭರತನ ಮುಂದೆ ಬಂದು ನರ್ತಿಸುತ್ತಿದ್ದರು. ದೇವಲೋಕದ ನಂದನ ವನದಲ್ಲಿಯಾಗಲಿ, ಕುಬೇರನ ಚೈತ್ರರಥವೆಂಬ ತೋಟದಲ್ಲಿಯಾಗಲಿ ಯಾವ ಯಾವ ವಿಚಿತ್ರ ಪುಷ್ಪಗಳುಂಟು ಅವೆಲ್ಲವೂ ಭರದ್ವಾಜನ ಮಹಿಮೆಯಿಂದ ಆತನ ಪ್ರಯಾಗ ಕ್ಷೇತ್ರದಲ್ಲಿಯೇ ಕಾಣುತ್ತಿದ್ದವು. ಭರದ್ವಾಜ ಮಹರ್ಷಿಯ ದಿವ್ಯ ತೇಜಸ್ಸಿನಿಂದ ಅಚೇತನಗಳಾದ ಮಡ ಮರ ಗಿಡಗಳೆಲ್ಲವೂ ಭರತನನ್ನು, ಆತನ ಸೈನ್ಯಗಳನ್ನು ಉಪಚರಿಸಲಾರಂಭಿಸಿದವು. ಬಿಲ್ವ ವೃಕ್ಷಗಳು ಮತ್ತಳೆಯನ್ನು ನುಡಿಸುತ್ತಿದ್ದವು. ಕಲಿ ವೃಕ್ಷಗಳು ತಾಳವನ್ನು ಹಾಕುತ್ತಿದ್ದವು. ಅರಳಿಯ ಮರಗಳು ನರ್ತನ ಮಾಡಿದವು. ಹಾಗೆಯೇ ಸರಳ, ತಾಲ, ತಿಲಕ, ನಕ್ತಮಾಲಗಳೆಂಬ ವೃಕ್ಷ ವಿಶೇಷಗಳೆಲ್ಲವೂ ಗೂನರಂತೆಯೂ, ಗುಜ್ಜಾರಿಗಳಂತೆಯೂ ಬಂದು ಸಂತೋಷದಿಂದ ತಿರುಗುತ್ತಿದ್ದವು. ಶಿಂಶುಪ ವೃಕ್ಷಗಳು, ಆಮಲಕ್ಕಿ ವೃಕ್ಷಗಳು ಅಂದರೆ ನೆಲ್ಲಿಯ ವೃಕ್ಷಗಳು, ಜಂಬೂ ವೃಕ್ಷಗಳು ಅಂದರೆ ನೇರಳೆಯ ವೃಕ್ಷಗಳು, ಇನ್ನೂ ಇತರ ಕಾಡು ಮರಗಳು, ಜಾಜಿ, ಮಲ್ಲಿಗೆ ಮೊದಲಾದ ಹೂಬಳ್ಳಿಗಳು ಸ್ತ್ರೀರೂಪವನ್ನು ಧರಿಸಿ ಬಂದು ಭರತನ ಸೈನಿಕರನ್ನು ನೋಡಿ, ಮದ್ಯವನ್ನು ಕುಡಿಯುವವರು ಬೇಕಾದಷ್ಟು ಮದ್ಯವನ್ನು ಕುಡಿಯಬಹುದು, ಭೋಜನದಲ್ಲಿ ಅಪೇಕ್ಷೆಯುಳ್ಳವರು ಪಾಯಸವೇ ಮೊದಲಾದ ಭೋಜನ ಪದಾರ್ಥಗಳನ್ನು ತೆಗೆದುಕೊಳ್ಳಬಹುದು, ಮಾಂಸಾಪೇಕ್ಷೆಯುಳ್ಳವರು ಬೇಕಾದಷ್ಟು ಮಾಂಸವನ್ನು ತಿನ್ನಿರಿ, ಇದು ಇಲ್ಲಿ ರುಚಿಯಾದ ಮದ್ಯವಿರುವುದು, ಇಲ್ಲಿ ಪಾಯಸವಿರುವುದು, ಇಲ್ಲಿ ಶುದ್ಧವಾದ ಮಾಂಸವಿರುವುದು, ನಿಮ್ಮ ನಿಮ್ಮ ಮನಸ್ತೃಪ್ತಿಯಾಗುವವರೆಗೂ ಭುಜಿಸಿರಿ ಎಂದು ಕೂಗಿ ಕೂಗಿ ಕೊಡುತ್ತಿದ್ದವು. ಒಬ್ಬೊಬ್ಬ ಪುರುಷನಿಗೂ 7-8 ಮಂದಿ ಸ್ತ್ರೀಯರು ಸುತ್ತಿ ನಿಂತು ತೈಲಾಭ್ಯಂಗನವನ್ನು ಮಾಡಿ ಮೈ ಹಿಡಿದು ಮನೋಹರವಾದ ನದಿ ತೀರಗಳಿಗೆ ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸುತ್ತಿದ್ದರು. ಅಂದವಾದ ಕಣ್ಣುಳ್ಳ ಕೆಲವು ಸ್ತ್ರೀಯರು ಅವರ ಕಾಲುಗಳನ್ನೊತ್ತುತ್ತಾ ಅವರ ಮೈಯನ್ನು ಒರೆಸಿ ಅವರ ದೇಹವನ್ನು ಅಲಂಕರಿಸಿ ಮದ್ಯಗಳನ್ನು ಕುಡಿಸುತ್ತಿದ್ದರು. ಭರದ್ವಾಜ ಮಹರ್ಷಿಯ ಮಹಿಮೆಯಿಂದ ಸೃಷ್ಟಿಸಲ್ಪಟ್ಟ ವಾಹನ ಪಾಲಕರನೇಕರು ಬಂದು
ಆ ಸೈನಿಕರ ಕುದುರೆಗಳನ್ನು, ಆನೆಗಳನ್ನು, ಹೇಸರಗತ್ತೆಗಳನ್ನು, ಒಂಟೆಗಳನ್ನು, ಎತ್ತುಗಳನ್ನು ಆಧರಿಸಿ ಅವುಗಳಿಗೆ ತಕ್ಕ ಆಹಾರಗಳನ್ನು ಕೊಟ್ಟು ತೃಪ್ತಿಪಡಿಸಿದರು. ಬಲಾಢ್ಯರಾದ ಆ ವಾಹನ ಪಾಲಕರು ಭರತನ ಸೈನ್ಯದಲ್ಲಿದ್ದ ಆನೆ ಮೊದಲಾದ ಸಮಸ್ತ ವಾಹನಗಳಿಗೂ ಕಪ್ಪು, ಜೇನು, ಅರಳು ಮೊದಲಾದ ರುಚಿ ರುಚಿಯಾದ ಆಹಾರಗಳನ್ನಿತ್ತು ನಿರ್ಬಂಧಪೂರ್ವಕವಾಗಿ ತಿನ್ನಿಸುತ್ತಿದ್ದರು. ಹೀಗೆ ಕಂಠಪೂರ್ತಿಯಾಗಿ ಆಹಾರವನ್ನು ತಿಂದ ಮೇಲೆ ಕೊಬ್ಬಿ ಬೆಳೆದ ಆ ಸೈನ್ಯದಲ್ಲಿ ಕುದುರೆಯ ಸವಾರರು ತಮ್ಮ ಕುದುರೆಯು ಯಾವುದೆಂದು ಕಂಡುಹಿಡಿಯಲಾರದೆ ಹೋದರು. ಮಾವಟಿಗರು ತಮ್ಮ ಆನೆಗಳ ಗುರುತನ್ನೇ ಕಂಡುಹಿಡಿಯಲಾರದಿದ್ದರು. ಹೀಗೆ ಆ ಸೈನಿಕರೆಲ್ಲರೂ ಮದ ಪದಾರ್ಥಗಳಿಂದ ಮದಿಸಿ ಮೈ ಮರೆತು ಮೈ ತಿಳಿಯದಷ್ಟು ಸಂತೋಷದಿಂದ ಸುತ್ತುತ್ತಿದ್ದರು. ತಮಗೆ ಬೇಕು ಬೇಕಾದ ಭೋಗಗಳೆಲ್ಲವನ್ನು ಅನುಭವಿಸಿ ರಕ್ತ ಚಂದನಾದಿಗಳಿಂದ ಅಲಂಕೃತರಾಗಿ ಒಬ್ಬೊಬ್ಬರು ಅಪ್ಸರ ಸ್ತ್ರೀಯರೊಡಗೂಡಿ ಉಲ್ಲಾಸದಿಂದ ಮಾತಾಡುತ್ತಿದ್ದರು. ಆ ಸೈನಿಕರು ಅಲ್ಲಲ್ಲಿ ಗುಂಪುಗೂಡಿ ಒಬ್ಬರಿಗೊಬ್ಬರು, ನಾವು ಇನ್ನು ಅಯೋಧ್ಯೆಗೂ ಹೋಗುವುದಿಲ್ಲ, ಹತ್ತಲಾಗಿ ದಂಡಕಾರಣ್ಯಕ್ಕೂ ಹೋಗುವುದಿಲ್ಲ, ಇಲ್ಲಿಯೇ ಇದ್ದು ಬಿಡುವೆವು. ಭರತನು ಹೇಗೋ ಒಂದು ವಿಧದಲ್ಲಿ ಕ್ಷೇಮದಿಂದಿರಲಿ, ರಾಮನು ಅತ್ತಲಾಗಿ ಸುಖವಾಗಿದ್ದುಕೊಂಡಿರಲಿ ಎಂದು ಹೇಳುತ್ತಿದ್ದರು. ಮಾಯೆಯ ಪ್ರಭಾವವೇ ಹೀಗೆ. ಒಂದೊಮ್ಮೆ ಜಗತ್ತಿನಲ್ಲಿ ನಾವು ಬಯಸುವ ಸುಖಗಳೆಲ್ಲವೂ ಒಟ್ಟಾಗಿ ಸೇರಿಬಿಟ್ಟರೆ ಆ ಕ್ಷಣದಲ್ಲಿ ಜೀವನದ ಧ್ಯೇಯೋದ್ದೇಶಗಳೇ ಮರೆತು ಹೋಗಿಬಿಡುತ್ತದೆ. ಕಾಲಾಳುಗಳು, ಮಾವಟಿಗರು, ರಾವುತರು, ಆನೆ ಕುದುರೆಗಳನ್ನು ಕಟ್ಟತಕ್ಕವರು ಈ ಭರದ್ವಾಜ ಮಹರ್ಷಿಯ ಆತಿಥ್ಯದಿಂದ ಕೊಬ್ಬಿ ಹಿಂದು ಮುಂದು ತೋರದೆ ತಮಗೆ ಬೇರೆ ನಿಯಾಮಕರೇ ಇಲ್ಲವೆಂದು ತಾವೇ ಸ್ವತಂತ್ರರೆಂದು ಮನಸ್ಸು ಬಂದಂತೆ ಮಾತಾಡುತ್ತಿದ್ದರು. ಭರತನನ್ನು ಹಿಂಬಾಲಿಸಿ ಬಂದ ಸಮಸ್ತ ಸೈನಿಕರಿಗೂ ಸಂತೋಷವು ಮಿತಿಮೀರಿ ಹೋಯಿತು. ಸಂತೋಷವು ಮಿತಿಮೀರಿದಾಗ ಅವರು ತಾವು ಯಾರ ಹಿಂದೆ ಬಂದಿರುವೆವು ಎಂಬುದನ್ನು ಮರೆತು ಬಿಡುವರಲ್ಲವೇ? ಎಲ್ಲರೂ ಉತ್ಸಾಹದಿಂದ ಕೋಲಾಹಲ ಧ್ವನಿಯನ್ನು ಮಾಡುತ್ತಾ, ಹಾ, ಇದಕ್ಕಿಂತ ಬೇರೆ ಸ್ವರ್ಗ ಉಂಟೆ, ಇದೇ ಸ್ವರ್ಗವು ಎಂದು ಮಾತಾಡಿಕೊಳ್ಳುತ್ತಿದ್ದರು. ಅವರೆಲ್ಲರೂ ಪುಷ್ಪಮಾಲಿಕೆಯನ್ನು ಧರಿಸಿ ಕೆಲವರು ಕುಣಿಯುತ್ತಲೂ, ಕೆಲವರು ನಗುತ್ತಲೂ, ಕೆಲವರು ಹಾಡುತ್ತಲೂ ಸಾವಿರಾರು ಮಂದಿ ಗುಂಪುಗೂಡಿ ಸುತ್ತಲೂ ಓಡಾಡುತ್ತಿದ್ದರು. ಅವರೆಲ್ಲರೂ ಅಮೃತಪ್ರಾಯವಾದ ಆ ಅನ್ನವನ್ನು ಯಥೇಷ್ಟವಾಗಿ ಭುಜಿಸಿ ತೃಪ್ತರಾಗಿದ್ದರು. ಅಲ್ಲಲ್ಲಿ ರಾಶಿ ಹಾಕಿದ್ದ ವಿಧ ವಿಧವಾದ ಭಕ್ಷ್ಯಗಳನ್ನು ಕಂಡುಡನೆಯೇ ಪುನಃ ಅವರಿಗೆ ತಿನ್ನಬೇಕೆಂಬ ಆಸೆಯುಂಟಾಯಿತು. ಆ ಸೇನೆಯಲ್ಲಿ ಪರಿಚಾರಕರು, ದಾಸಿಯರು, ಕೆಲಸ ಮಾಡುತ್ತಿದ್ದ ಇತರ ಸ್ತ್ರೀಯರು ಸಾವಿರಾರು ಮಂದಿ ಸೇರಿ ಅನ್ನ ಪಾನಾದಿಗಳಿಂದ ತೃಪ್ತರಾಗಿ ಹೊಸ ಬಟ್ಟೆಗಳನ್ನುಟ್ಟು ಸಂತೋಷದಿಂದ ಬೆಳಗುತ್ತಿದ್ದರು. ಅಲ್ಲಿದ್ದ ಆನೆಗಳು, ಕುದುರೆಗಳು, ಒಂಟೆಗಳು, ಕತ್ತೆಗಳು, ಗೋವುಗಳು, ಮೃಗಪಕ್ಷಿಗಳು ಮುಂತಾದ ಸಮಸ್ತ ಪ್ರಾಣಿಗಳು ಸಂಪೂರ್ಣವಾಗಿ ತೃಪ್ತಿ ಹೊಂದಿದವು. ಅಲ್ಲಿ ಭರದ್ವಾಜ ಮಹಾರ್ಷಿಯ ಮಹಿಮೆಯಿಂದ ಉಂಟಾದ ಪದಾರ್ಥಗಳ ಹೊರತು ಬೇರೊಂದನ್ನು ಯಾರೂ ಅಪೇಕ್ಷಿಸಲಿಲ್ಲ. ಅಲ್ಲಿ ಹೊಸದಾದ ಮಡಿಬಟ್ಟೆಯನ್ನು ಉಡದವನು ಒಬ್ಬನೂ ಇರಲಿಲ್ಲ. ಹಸಿದವನಾಗಲಿ, ಕೊಳೆ ಮೈಯುಳ್ಳವನಾಗಲಿ, ಕೊಳೆಯಾದ ತಲೆಗೂದಲುಗಳುಳ್ಳವನಾಗಲಿ ಯಾವನೊಬ್ಬನೂ ಇರಲಿಲ್ಲ. ಮೇಕೆಯ ಮಾಂಸಗಳನ್ನು, ಹಂದಿಯ ಮಾಂಸಗಳನ್ನು, ಸಕ್ಕರೆ ಮೊದಲಾದವುಗಳನ್ನು, ಶಾಲ್ಯನ್ನಗಳನ್ನು ತುಂಬಿಟ್ಟ ಅನೇಕ ಸುವರ್ಣ ಪಾತ್ರಗಳು, ಅಲ್ಲಲ್ಲಿ ಚಿತ್ರ ಕೆಲಸಗಳಿಂದ ಕೂಡಿ ರಾಶಿ ಹಾಕಿದ ಅನ್ನದ ಸುತ್ತಲೂ ಸಾಲಾಗಿ ಇರಿಸಲ್ಪಟ್ಟಿದ್ದವು. ಈ ಸುವರ್ಣ ಪಾತ್ರಗಳ ಸಾವಿರಾರು ಸಾಲುಗಳನ್ನು ನೋಡಿದವರೆಲ್ಲರೂ ಹಾಗೆಯೇ ಆಶ್ಚರ್ಯದಿಂದ ಸ್ತಬ್ಧರಾಗಿ ಬಿಡುತ್ತಿದ್ದರು. ತೋಟದ ಸುತ್ತಲೂ ಕೇವಲ ಪಾಯಸಗಳಿಂದಲೇ ತುಂಬಿದ ಬಾವಿಗಳು ಅನೇಕವಾಗಿರುತ್ತಿದ್ದವು. ಆಶ್ರಮದಲ್ಲಿ ಮೊದಲಿದ್ದ ಗೋವುಗಳೆಲ್ಲವೂ ಅಪೇಕ್ಷಿಸಿದಾಗಲೆಲ್ಲ ಕೋರಿದಷ್ಟು ಹಾಲುಗಳನ್ನು ಕೊಡುವ ಶಕ್ತಿಯುಳ್ಳವುಗಳಾದವು. ಪ್ರತಿಯೊಂದು ವೃಕ್ಷದಲ್ಲಿಯೂ ಮಕರಂದ ರಸವು ಅವಿಚ್ಛಿನ್ನವಾಗಿ ಸುರಿಯುತ್ತಿತ್ತು. ಅಲ್ಲಿನ ನಡೆಬಾವಿಗಳೆಲ್ಲವೂ ಮೈರೇಯವೆಂಬ ಮದ್ಯದಿಂದಲೇ ತುಂಬಿ ಹೋದವು. ಅದರ ಸುತ್ತಲೂ ಪಾತ್ರೆಗಳಲ್ಲಿ ಚೆನ್ನಾಗಿ ಪಚನ ಮಾಡಿದ ಮೃಗ ಮಾಂಸಗಳು, ನವಿಲಿನ ಮಾಂಸಗಳು, ಕೋಳಿಯ ಮಾಂಸಗಳು ಇರಿಸಲ್ಪಟ್ಟಿದ್ದವು. ಅಲ್ಲಲ್ಲಿ ಸಾವಿರಾರು ಅನ್ನ ಕುಂಭಗಳು, ಲಕ್ಷೋಪಲಕ್ಷ ವ್ಯಂಜನ ಪಾತ್ರೆಗಳು, ಕೋಟಿ ಕೋಟಿ ಸಂಖ್ಯೆಯುಳ್ಳ ಸುವರ್ಣಮಯವಾದ ಭೋಜನ ಪಾತ್ರೆಗಳು ತುಂಬಿದ್ದವು.
ಶುಂಠಿ ಮೊದಲಾದ ಪರಿಕರ ದ್ರವ್ಯಗಳನ್ನು ಹಾಕಿ ಸಂಸ್ಕರಿಸಲ್ಪಟ್ಟ ಮೊಸರಿನಿಂದ ತುಂಬಿದ ಅನೇಕ ಕುಂಭಗಳು, ಹರವಿಗಳು, ಸಣ್ಣ ಪಾತ್ರೆಗಳು ಹೇರಳವಾಗಿದ್ದವು. ಅಲ್ಲಲ್ಲಿ ಬಹಳ ಪುರಾತನವೂ ಅಲ್ಲದೆ ಕೇವಲ ನೂತನವೂ ಅಲ್ಲದೆ ಬೇಲದ ಹಣ್ಣಿನ ವಾಸನೆಯಿಂದ ಕೂಡಿ ಶುಭ್ರವಾಗಿದ್ದ ಇಂಬುಳಿಯಾದ ಮಜ್ಜಿಗೆಯ ಮಡುಗಳು ಅಪರಿಮಿತವಾಗಿದ್ದವು. ಮತ್ತೆ ಕೆಲವು ಕಡೆಗಳಲ್ಲಿ ಹಿಪ್ಪಲಿ, ಮೆಣಸು, ಏಲಕ್ಕಿ, ಲವಂಗ, ತಕ್ಕೋಲ, ನಾಗಕೇಸರಿ, ಜೀರಿಗೆ, ಸಕ್ಕರೆ, ಹಸಿ ಶುಂಠಿ ಮುಂತಾದ ವಾಸನಾದ್ರವ್ಯಗಳನ್ನು ಸೇರಿಸಿ ಕಡೆದಿಟ್ಟ ಮೊಸರಿನ ಮಡುಗಳೇ ತುಂಬಿದ್ದವು. ಕೆಲವು ಕೊಳಗಳು ಪಾಯಸದಿಂದಲೇ ತುಂಬಿದ್ದವು. ಇವುಗಳಿಗೆ ವ್ಯಂಜನಾರ್ಥವಾಗಿ ಪಕ್ಕದಲ್ಲಿ ಸಕ್ಕರೆಯು ರಾಶಿ ರಾಶಿಯಾಗಿ ಇಡಲ್ಪಟ್ಟಿದ್ದವು. ಮತ್ತು ನೆಲ್ಲಿಕಾಯಿ ಮುಂತಾದ ಕಲ್ಕಗಳು, ಉದ್ದು ಮೊದಲಾದ ಧಾನ್ಯದ ಹಿಟ್ಟುಗಳು, ಕಷಾಯಗಳು, ವಿಧ ವಿಧವಾದ ಸ್ನಾನ ಪದಾರ್ಥಗಳು ಅಲ್ಲಲ್ಲಿ ಪಾತ್ರೆಗಳಲ್ಲಿ ತುಂಬಿ ನದಿ ತೀರ ಪ್ರದೇಶಗಳಲ್ಲಿ ಸಾಲಾಗಿ ಇರಿಸಲ್ಪಟ್ಟಿದ್ದವು. ಮತ್ತು ಅಲ್ಲಿ ನಿರ್ಮಲವಾಗಿಯೂ ಕೂರ್ಚಗಳುಳ್ಳದ್ದಾಗಿಯೂ ಇರಿದ ಹಲ್ಲುಜ್ಜುವ ಕಡ್ಡಿಗಳು ನದಿ ತೀರ ಪ್ರದೇಶಗಳಲ್ಲಿ ಅಲ್ಲಲ್ಲಿ ರಾಶಿ ಹಾಕಲ್ಪಟ್ಟಿದ್ದವು. ಅಲ್ಲಲ್ಲಿ ಸಿದ್ಧವಾಗಿ ಗಂಧವನ್ನು ತೇದು ಬಟ್ಟಲುಗಳಲ್ಲಿ ತುಂಬಿಸಿಟ್ಟಿದ್ದರು. ಅಲ್ಲಲ್ಲಿ ಕನ್ನಡಿಗಳನ್ನು ನಿರ್ಮಲವಾಗಿ ತೊಳೆದಿಟ್ಟಿದ್ದರು. ಅಲ್ಲಲ್ಲಿ ಮಡಿಬಟ್ಟೆಗಳನ್ನು ರಾಶಿ ಹಾಕಿದ್ದರು. ಅಲ್ಲಲ್ಲಿ ಜೊತೆ ಜೊತೆಯಾದ ಪಾದುಕೆಗಳು ಇರಿಸಲ್ಪಟ್ಟಿದ್ದವು. ಅಲ್ಲಲ್ಲಿ ಕಣ್ಣು ಕಪ್ಪಿನ ಕರಡಿಗೆಗಳು, ಬಾಚಣಿಗೆಗಳು, ಪದವೆಗಳು, ಕೂರ್ಚಗಳು, ವಿಧ ವಿಧವಾದ ಶಸ್ತ್ರಗಳು, ಯುದ್ಧ ಕವಚವೇ ಮೊದಲಾದ ಸಾಧನಗಳು ಅಪರಿಮಿತವಾಗಿ ಸಿದ್ಧಪಡಿಸಲ್ಪಟ್ಟಿದ್ದವು. ಅಲ್ಲಲ್ಲಿ ವಿಚಿತ್ರ ವಿಚಿತ್ರಗಳಾದ ಹಾಸಿಗೆಗಳು, ಆಸನಗಳು ಇರಿಸಲ್ಪಟ್ಟಿದ್ದವು. ಮತ್ತು ಆನೆಗಳು, ಕುದುರೆಗಳು, ಕತ್ತೆಗಳು ಮೊದಲಾದ ಸೈನ್ಯದ ಜಂತುಗಳಿಗೆ ತಿಂದ ಆಹಾರವನ್ನು ಜೀರ್ಣ ಮಾಡುವುದಕ್ಕೋಸ್ಕರ ಕುಡಿಸತಕ್ಕ ಕಷಾಯಗಳು ಮಡುವಿನಂತೆ ತುಂಬಿಡಲ್ಪಟ್ಟಿದ್ದವು. ಸ್ನಾನ ಮಾಡುವುದಕ್ಕೆ ಯೋಗ್ಯವಾದ ಸೋಪಾನ ಘಟ್ಟಗಳಿಂದ ಕೂಡಿ ತಾವರೆ, ನೈದಿಲೆ ಮೊದಲಾದ ನೀರು ಹೂಗಳಿಂದ ನೇತ್ರಾನಂದಕರವಾಗಿ ಆಕಾಶದಂತೆ ಸ್ವಚ್ಛವಾದ ನೀರುಳ್ಳದ್ದಾಗಿ ಸುಲಭವಾಗಿ ಸ್ನಾನ ಮಾಡುವುದಕ್ಕೆ ತಕ್ಕ ನೆಲಗಟ್ಟುಗಳುಳ್ಳದ್ದಾಗಿಯೂ ಇರುವ ಅನೇಕ ಸರೋವರಗಳು ಅಲ್ಲಲ್ಲಿ ತುಂಬಿದ್ದವು. ಮತ್ತು ಹಸುಗಳ ಮೇವಿಗಾಗಿ ಅಲ್ಲಲ್ಲಿ ನೀಲರತ್ನದಂತೆಯೂ ವೈಡೂರ್ಯದಂತೆಯೂ ವಿಚಿತ್ರ ವರ್ಣವುಳ್ಳ ಮೃದುವಾದ ಎಳೆಗರಿಕೆಗಳಿಂದ ಕೂಡಿದ ಹುಲ್ಲು ಮೈದಾನಗಳು ವಿಸ್ತಾರವಾಗಿ ಕಾಣುತ್ತಿದ್ದವು. ಇದೆಲ್ಲವನ್ನು ನೋಡಿ ಆ ಸೈನಿಕರು ಆಶ್ಚರ್ಯದಿಂದ ಪರವಶರಾಗಿದ್ದರು. ಇದುವರೆಗೆ ಯಾವಾಗಲೂ ಕಂಡು ಕೇಳಿಲ್ಲದ ಈ ಮಹಾದ್ಭುತವನ್ನು ನೋಡಿ ಇದೇನು ಸ್ವಪ್ನವೋ ಅಥವಾ ನಿಜವೋ ಎಂದು ತಮ್ಮಲ್ಲಿ ತಾವೇ ಸಂದೇಹ ಪಡುತ್ತಾ ಎಲ್ಲರೂ ಬೆರಗಾಗಿದ್ದರು. ಭರದ್ವಾಜ ಮಹರ್ಷಿಯು ಭರತನಿಗೂ ಆತನ ಸೈನ್ಯಕ್ಕೂ ನಡೆಸಿದ ಈ ಮಹಾದ್ಭುತವಾದ ಔತಣವು ಒಬ್ಬೊಬ್ಬರಿಗೂ ಪರಮಾಶ್ಚರ್ಯವನ್ನು ಉಂಟು ಮಾಡಿತು. ನಂದನ ವನದಲ್ಲಿರುವ ದೇವತೆಗಳಂತೆ ಆಶ್ರಮದಲ್ಲಿ ವಿಹರಿಸುತ್ತಿದ್ದ ಸೈನಿಕರಿಗೆ ಆ ರಾತ್ರಿಯೆಲ್ಲವೂ ಒಂದು ವಿನಾಡಿಯಂತೆ ಕಳೆದು ಹೋಯಿತು. ಆಮೇಲೆ ಭರದ್ವಾಜನ ಆಜ್ಞೆಯಿಂದ ಅಲ್ಲಿಗೆ ಬಂದಿದ್ದ ನದಿಗಳು, ಗಂಧರ್ವರು, ದೇವತೆಗಳು, ಅಪ್ಸರಸ್ತ್ರೀಯರು ಆ ಮಹರ್ಷಿಯ ಅನುಮತಿಯನ್ನು ಪಡೆದು ತಾವು ಬಂದ ದಾರಿಯನ್ನೇ ಹಿಡಿದು ಹೊರಟು ಹೋದರು. ಇತ್ತಲಾಗಿ ಸೈನಿಕರೆಲ್ಲರೂ ಮದ್ಯಪಾನದಿಂದ ಮದಿಸಿ ಗಂಧ ಪುಷ್ಪಾದಿಗಳಿಂದ ಅಲಂಕೃತರಾಗಿಯೇ ಇದ್ದರು. ಅವರು ಧರಿಸಿದ್ದ ಗಂಧಮಾಲ್ಯಾದಿಗಳೆಲ್ಲವೂ ಅಲ್ಲಲ್ಲಿ ನೆಲದ ಮೇಲೆ ಉದುರಿದ್ದವು. ಅವು ದೇವತೆಗಳಿಂದ ತರಲ್ಪಟ್ಟವಾದುದರಿಂದ ಸ್ವಲ್ಪವಾದರೂ ಕಂದಿ ಕುಂದದೆ ಮೊದಲಿನಂತೆಯೇ ಕಾಣುತ್ತಿದ್ದವು. ಇಲ್ಲಿಗೆ 91ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.